ಮುಖ್ಯಮಂತ್ರಿಗಳ ತಲೆಯ ಮೇಲೆ ಮೂಡ ತೂಗುಕಟ್ಟಿ ಇದೆ ಸಚಿವ ಸಂಪುಟ ಸಭೆಯ ಬಗ್ಗೆ ತೀವ್ರ ಕುತೂಹಲ ಇತ್ತು ಮುಖ್ಯಮಂತ್ರಿಗಳೇ ಇರಲಿಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಯಾಕಂದರೆ ಅವರ ಬಗೆಗಿನ ನಿರ್ಣಯ ತೆಗೆದುಕೊಳ್ಳಬೇಕಾದಂತಹ ಸಚಿವ ಸಂಪುಟ ಸಭೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ವಿರುದ್ಧ ಸಿಬಿಐ ತನಿಖೆಗೆ ಯಡಿಯೂರಪ್ಪನವರ ಸರ್ಕಾರ ಕೊಟ್ಟ ಅನುಮತಿಯನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ತೆಗೆದುಕೊಳ್ಳುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಇರಲಿಲ್ಲ ಸಚಿವ ಸಂಪುಟ ಸಭೆ ತೆಗೆದುಕೊಂಡ ನಿರ್ಣಯ ಏನು ರಾಜ್ಯಪಾಲರೇ ನೀವು ಕೊಟ್ಟಿರುವ ನೋಟಿಸನ್ನು ವಾಪಸ್ ತಗೊಳ್ಳಿ ನೀವು ಕೊಟ್ಟಿರುವ ನೋಟಿಸನ್ನು ವಾಪಸ್ ತಗೊಳ್ಳಿ ಬ್ರೇಕ್ನ ಸಮಯದಲ್ಲಿ ಮೂರು ನಿಮಿಷ ನೀವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾ ಇದ್ದಾಗ ನನಗೆ ಆಪ್ತರೊಬ್ಬರು ಕರೆ ಮಾಡಿದ್ರು ಪ್ರಾಸಿಕ್ಯೂಷನ್ನು ಪ್ರಾಸಿಕ್ಯೂಷನ್ ಅಂತ ಮಾತಾಡ್ತಿದ್ದೀರಿ ಫಸ್ಟ್ ಅದೇನು ಅಂತ ಹೇಳಿ ಅಂತಿದ್ರು ವಾಟ್ ಈಸ್ ಪ್ರಾಸಿಕ್ಯೂಷನ್ ನಮ್ಮ ಮೇಲೆ ಏನೋ ಆರೋಪ ಬಂತು ನಿಮ್ಮ ಮೇಲೆ ಏನೋ ಆರೋಪ ಬಂತು ಪ್ರಾಸಿಕ್ಯೂಷನ್ ಏನು ಪ್ರಶ್ನೆ ಬರೋದಿಲ್ಲ ಇದ್ಯಾಕೆ ರಾಜಕಾರಣಿಗಳ ಮೇಲೆ ಆರೋಪ ಬಂದಾಗ ಅಧಿಕಾರಿಗಳ ಮೇಲೆ ಆರೋಪ ಬಂದಾಗ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಅಂತೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂದರೆ ಏನು ಅಂತ ಸೊ ಪ್ರಾಸಿಕ್ಯೂಷನ್ ತನಿಖೆ ಮತ್ತು ತನಿಖೆ ಆದ ನಂತರ ಬೇಕಾದಂಥ ಒಂದು ಪೂರ್ವಾನುಮತಿಯನ್ನು ಪಡ್ಕೊಳ್ಳೋ ಅಂಥದ್ದು ಎಲ್ಲವನ್ನು ಸೇರಿ ಪ್ರಾಸಿಕ್ಯೂಷನ್ ಅಂತ ನಮ್ಮ ಕಾನೂನು ಹೇಳುತ್ತೆ ಬಟ್ ಅದರಲ್ಲಿ ಮತ್ತೆ ಡಿವೈಡ್ ಮಾಡ್ಬೋದು ಪೊಲೀಸ್ನವರು ಆಕ್ಚುಲಿ ಶೋಧ ಮಾಡುವಂಥದಕ್ಕೆ ತನಿಖೆ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು ಅದಾದ ಮೇಲೆ ಟ್ರಯಲ್ ಶುರುವಾದಾಗ ಪ್ರಾಪರ್ ಪ್ರಾಸಿಕ್ಯೂಷನ್ ಅಂತ ಹೇಳೋರು ಇದ್ದಾರೆ ಬಟ್ ಕಾನೂನು ಗಮನಿಸುವಂಥದ್ದು ಮೊದಲನೇ ಹಂತದಿಂದ ಕೊನೆ ಹಂತದವರೆಗೆ ಪ್ರಾಸಿಕ್ಯೂಷನ್ ಓಕೆ ಸೊ ಒಂದು ಅಂಡ್ ಈ ಪೂರ್ವಾನುಮತಿ ಬಗ್ಗೆ ನಾವು ಬಹಳ ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಿದ್ದೀವಿ ಬಟ್ ಆ ಪೂರ್ವಾನುಮತಿಯ ಒಂದು ಮಿತಿ ಅದಕ್ಕೂ ಕೂಡ ಒಂದು ಮಿತಿ ಇದೆ ಓಕೆ ಅದೇನಂದ್ರೆ ಮೂಲಭೂತ ನಿಯಮ ಏನಂದರೆ ಭ್ರಷ್ಟಾಚಾರದಲ್ಲಿ ತೊಡಗುವಂಥವ್ರಿಗೆ ಶಿಕ್ಷೆ ಆಗಬೇಕು ಸಣ್ಣ ವಿನಾಯಿತಿ ಏನಿದೆ ಅಧಿಕಾರ ವರ್ಗದವರು ತಾವು ತಗೊಳ್ಳುವಂಥ ಒಂದು ನಿರ್ಧಾರಗಳು ಯಾರಿಗಾದ್ರೂ ಒಂದು ವೇಳೆ ಸಮಸ್ಯೆಯನ್ನು ಉಡ್ಡು ಉಂಟು ಮಾಡಿದ್ರೆ ಅವರು ಸುಳ್ಳು ದೂರನ್ನು ದಾಖಲಿಸ್ಬೋದು ಅಂಡ್ ಸುಳ್ಳು ದೂರನ್ನು ದಾಖಲಿಸಿ ಅದು ಮುಂದಕ್ಕೆ ಹೋಗೋದಾದರೆ ಅಂತ ಅಮಾಯಕ ವ್ಯಕ್ತಿ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಬೇಕು ಅನ್ನೋ ಕಾರಣಕ್ಕೆ ಈ ಪೂರ್ವಾನುಮತಿ ಇದೆ ಅಷ್ಟೇ ಅಧಿಕಾರಿಗಳು ಮತ್ತು ರಾಜಕಾರಣಿ ಆಫ್ ಅಧಿಕಾರದ ಅವಧಿಯಲ್ಲಿ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿರ್ಧಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಬರುತ್ತೆ ಆ ಭ್ರಷ್ಟಾಚಾರದ ಆರೋಪ ಸುಳ್ಳಾಗಿದ್ದು ವಿನಾಕಾರಣ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಅಧಿಕಾರಿ ಕಷ್ಟ ಅನುಭವಿಸಬಾರದು ಅನ್ನುವ ಕಾರಣಕ್ಕೆ ಪೂರ್ವಾನುಮತಿ ಅಥವಾ ಪ್ರಾಸಿಕ್ಯೂಷನ್ ಅನ್ನುವಂಥ ಒಂದು ನಿರ್ಣಯ ತೆಗೆದುಕೊಳ್ಳಲ್ಲ ಹಾ ತೆಗೆದುಕೊಳ್ಳೋದಿಲ್ಲ ನಾಳೆ ಓಕೆ ಒಂದು ವೇಳೆ ಯಾವ್ದಾದ್ರು ಹೈಪೋಥೆಟಿಕಲಿ ಯಾ ಎಲ್ಲಿ ಪೂರ್ವಾನುಮತಿಯ ಅಗತ್ಯತೆ ಇತ್ತು ಅಲ್ಲಿ ಪೂರ್ವಾನುಮತಿಯನ್ನು ಪಡ್ಕೊಳ್ಳೋದಿಲ್ಲ ಟ್ರಯಲ್ಗೆ ಹೋಗ್ಬಿಡುತ್ತೆ ಅಂತ ಭಾವಿಸೋಣ ನ್ಯಾಯಾಲಯವು ಕೂಡ ಗಮನಿಸೋದಿಲ್ಲ ಅದನ್ನ ಎಷ್ಟೋ ಓಕೆ ಟ್ರಯಲ್ ನಡೆದೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಟಿ ಜೆ ಅಬ್ರಾಹಂ ರಾಜ್ಯಪಾಲರಿಗೆ ದೂರು ಕೊಡುವ ಬದಲು ನೇರವಾಗಿ ಕೋರ್ಟ್ಗೆ ಹೋಗಿ ಬಹಳಷ್ಟು ಎಲ್ಲಿ ಪೂರ್ವಾನುಮತಿಯ ಅಗತ್ಯತೆ ಇತ್ತು ಬಟ್ ಪೂರ್ವಾನುಮತಿಯನ್ನ ಪಡ್ಕೊಳ್ಳಿಲ್ಲ ಅಲ್ಲಿ ಟ್ರಯಲ್ ನಡೆಯುತ್ತೆ ಟ್ರಯಲ್ ನಡೆದಾಗ ಕೋರ್ಟ್ ಏನ್ ಮಾಡುತ್ತೆ ತನ್ನ ಮುಂದೆ ಬಂದಿರುವಂತ ಆಧಾರ ಮತ್ತು ಎವಿಡೆನ್ಸ್ ಆಧಾರದ ಮೇಲೆ ಆರೋಪಿಗೆನ್ನ ದೋಷಿ ಅಂತ ಪ್ರಕಟಿಸಿ ಆತನಿಗೆ ಆತನನ್ನು ಕನ್ವಿಕ್ಟ್ ಮಾಡುತ್ತೆ ಸೊ ಟ್ರಯಲ್ ಕೋರ್ಟ್ ಕನ್ವಿಕ್ಷನ್ ಕೊಟ್ಟಿದೆ ಆತ ಕನ್ವಿಕ್ಷನ್ ಅನ್ನ ಪ್ರಶ್ನೆ ಮಾಡಿ ಅಪೀಲ್ ಕೋರ್ಟ್ ಹೋಗಿ ಮೊದಲನೇ ವಾದ ಏನ್ ಮಾಡ್ತಾನೆ ಸ್ವಾಮಿ ಇಲ್ಲಿ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಬೇಕಿತ್ತು ಕೊಟ್ಟಿಲ್ಲ ಅಂತ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಹೇಳುತ್ತೆ ಇಟ್ ಡಸ್ ನಾಟ್ ಮ್ಯಾಟರ್ ಅನ್ಲೆಸ್ ದರ್ ಇಸ್ ಫೇಲಿಯರ್ ಆಫ್ ಜಸ್ಟಿಸ್ ಫೇಲಿಯರ್ ಆಫ್ ಜಸ್ಟಿಸ್ ಆಗಿದೆ ಅಂತ ಅಪೀಲೇಟ್ ಕೋರ್ಟ್ ಹೇಳ್ಬೋದು ಅಂದ್ರೆ ಅಮಾಯಕನಿಗೆ ಶಿಕ್ಷೆ ಆಗೋಗಿದೆ ಅಂತ ಓಕೆ ಅಮಾಯಕನಿಗೆ ಶಿಕ್ಷೆ ಆಗೋಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಕೋರ್ಟ್ ಅನ್ನು ನಡೆಸಿ ಮುಂದುವರೆದ್ರೆ ಸೊ ಇದು ಇದರ ಮಿತಿ ಏನಂದ್ರೆ ಟು ಪ್ರಿವೆಂಟ್ ಹರಾಸ್ಮೆಂಟ್ ಯಾಕೆಂದ್ರೆ ಸಾಮಾನ್ಯ ಜನರು ಇದನ್ನು ನೋಡಿ ಓ ಇಷ್ಟೊಂದು ಭ್ರಷ್ಟತೆ ಇರುವಂಥ ನಮ್ಮ ದೇಶದಲ್ಲೂ ಕೂಡ ಭ್ರಷ್ಟ ರಾಜಕಾರಣಿಗಳಿಗೆ ಇಷ್ಟೊಂದು ಪ್ರೊಟೆಕ್ಷನ್ ಇದೆ ಅಂತ ಭಾವಿಸ್ಕೊಡ್ದು ಇಟ್ ಈಸ್ ನಾಟ್ ಇಟ್ ಹರ್ಯಾಸ್ಮೆಂಟನ್ನು ತಪ್ಪಿಸಲಿಕ್ಕೆ ಇರುವಂಥದ್ದು ಅಷ್ಟೇ ಅಂಡ್ ಅದರ ಇತಿಮಿತಿ ಕೂಡ ಇದೆ ಅಂಡ್ ಈ ವಿಚಾರವಾಗಿ ಕೋರ್ಟ್ಗಳು ಗಂಟೆಗಟ್ಲೆ ದಿನಗಟ್ಟಲೆ ಏನು ಮಾಡೋದಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಿಲ್ಲ ಅನ್ನೋದಾದ್ರೆ ಸಮ್ಮರ್ ಹ್ಯಾಂಡಲ್ ಮಾಡ್ತಾರೆ ಅದನ್ನ ಇವರು ಆರೋಪ ಮಾಡಿರ್ಬಹುದಾ ಮಾಡಿಲ್ಲದೆ ಇದ್ದಾರಾ ಮೇಲ್ನೋಟಕ್ಕೆ ಆರೋಪ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಒಂದು ಒಂದು ಮೆಟೀರಿಯಲ್ಸ್ ಆಧಾರದ ಮೇಲೆ ಗೊತ್ತಾದರೆ ಅನುಮತಿಯನ್ನು ಕೊಟ್ಟಿದ್ರೆ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ರೆ ಅದನ್ನು ಕೋರ್ಟು ವಿಲ್ ನಾಟ್ ಸ್ಟ್ರೈಕ್ ಆಫ್ ಸೊ ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಅನುಮತಿ ಕೊಡುತ್ತೆ ಹೌದು ಮಂತ್ರಿಗಳು ಮುಖ್ಯಮಂತ್ರಿಗಳು ಇವರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಡ್ತಾರೆ ಎಮ್ ಎಲ್ ಎಮ್ ಎಲ್ ಎಗಳಾದರೆ ಅಂದರೆ ಸದನದ ಒಳಗೆ ಯಾರು ಇರ್ತಾರೆ ಮೆಂಬರ್ಸ್ ಇರ್ತಾರೆ ಅವರ ವಿಚಾರವಾಗಿ ಸ್ಪೀಕರ್ ಆ್ಯಂಡ್ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಅವರ ವಿಚಾರವಾಗಿ ಗವರ್ನರ್ ಎಸ್ ಎಸ್ ಈಗ ಗವರ್ನರ್ ಎದುರಿಗೆ ಟಿ ಜೆ ಅಬ್ರಾಹಂ ಅವ್ರದ್ದು ಒಂದು ಲೆಟರ್ ಇದೆ ಮುಖ್ಯಮಂತ್ರಿಗಳು ಹೆಂಗಿಂಗ್ ತಪ್ಪು ಮಾಡಿದ್ದಾರೆ ಗವರ್ನರ್ಗೆ ಅದನ್ನು ಇಂಡಿಪೆಂಡೆಂಟ್ ಆಗಿ ಚೆಕ್ ಮಾಡುವ ಯಾವುದೇ ಏನು ಅವಕಾಶ ಅನ್ನಲ್ಲ ಸಿಸ್ಟಮ್ ಇಲ್ಲ ಅವ್ರ ಹತ್ರ ಅವ್ರ ಒಂದು ತನಿಖಾ ಏಜೆನ್ಸಿ ಇಲ್ಲ ಟಿ ಜೆ ಅಬ್ರಹಾಂ ಕೊಟ್ಟಿರೋ ದೂರ ಕರೆಕ್ಟ್ ಇದೆಯಾ ತಪ್ಪಿದೆಯಾ ನೋಡ್ಕೊಂಡು ಬರ್ರಿ ಅಂತ ಕಳ್ಸೋದಕ್ಕೆ ಗವರ್ನರ್ ಏನ್ ಮಾಡಬೇಕು ಈಗ ಏನಾಗುತ್ತೆ ಅಂದ್ರೆ ಯಾವ್ದೋ ಏಜೆನ್ಸಿ ಪೊಲೀಸ್ ಏಜೆನ್ಸಿ ಗವರ್ನರ್ ಬಳಿ ಹೋದ್ರೆ ಒಂದು ಬ್ಯಾಕ್ ಅಂಡ್ ಫೋರ್ತ್ ಮಾತುಕತೆ ನಡೆಯುತ್ತೆ ಗವರ್ನರ್ ಏನ್ ಹೇಳ್ತಾರೆ ನೀವು ತನಿಖೆ ಮಾಡಿರೋ ಎಲ್ಲಾ ಅಂಶಗಳನ್ನು ನನ್ನ ಮುಂದೆ ಇಟ್ಟಿದ್ದೀರಾ ಅಥವಾ ಕೆಲವು ಅಂಶಗಳನ್ನ ಕೊಟ್ಟಿಲ್ವಾ ದಯವಿಟ್ಟು ಆ ದಾಖಲೆ ಕೊಡಿ ಈ ದಾಖಲೆ ಕೊಡಿ ಅಂತ ಕೇಳ್ಬೋದು ಖಾಸಗಿ ದೂರು ದಾರ ಹೋದಾಗ ಅವನು ರಿಸ್ಕನ್ನು ತಗೊಳ್ತಾನೆ ಯಾವ ಮೆಟೀರಿಯಲ್ಸನ್ನು ಕೊಟ್ಟಿದ್ದಾನೆ ಆ ಆಧಾರದ ಮೇಲೆ ಗವರ್ನರ್ ಅವರು ಓಕೆ ನಾನು ಮುಂದುವರಿತೀನಿ ಅಂತ ಹೇಳ್ಬೋದು ಅಥವಾ ಇದರಲ್ಲಿ ನೋಡಿ ಯಾವುದೇ ಹುರುಳಿಲ್ಲ ಅಂತ ನಾನು ನಾನು ಮುಂದುವರಿಯೋದಿಲ್ಲ ಅಂತ ಹೇಳಿ ನಿರಾಕರಿಸ್ಬೋದು ಗವರ್ನರ್ ಅವರಿಗೆ ಆ ವಿವೇಚನೆ ಇದೆ ಈ ಒಂದು ದೂರೇನಿದೆ ಈ ದೂರನ್ನು ನಾನು ಗಮನಿಸಿದ್ದೇನೆ ಈ ದೂರು ಮುಂದುವರಿಲಿಕ್ಕೆ ಯೋಗ್ಯವಾದಂತಲ್ಲ ನಾನು ಆಕ್ಚುಲಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಯಾನ್ ಕ್ಲೋಸ್ ಅಲ್ಲ ಅವ್ರೂಮೆಂಟ್ಸ್ ಕೊಟ್ಟಿದ್ದಾರೆ ಅಬ್ರಹ್ಮಿ ಈಗ ಈ ದಾಖಲೆ ಸರಿನಾ ಈ ದಾಖಲೆ ಸರಿನಾ ಗವರ್ನರ್ ಹತ್ರ ಏನೋ ಒಂದು ಒಂದು ವ್ಯವಸ್ಥೆ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ತನ್ನ ಮುಂದೆ ಬಂದಿರುವಂಥ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದಾವೆ ಅಂತ ಗವರ್ನರ್ ಭಾವಿಸ್ತಾರೆ ಮತ್ತೆ ಎರಡನೇದು ಆ ಡಾಕ್ಯುಮೆಂಟ್ಗಳ ಸ್ಕ್ರಿಟ್ನಿ ಕೂಡ ಈ ಅವರು ಕೊಡೋ ಪತ್ರದಲ್ಲಿ ಇರುತ್ತೆ ಅವರು ಆಕ್ಚುಲಿ ಸಚಿವ ಒಂದು ಸಂಪುಟಕ್ಕೆ ಹೇಳುವಂತದ್ದು ದಯವಿಟ್ಟು ಸ್ಕ್ರೂಟ್ನೈಸ್ ಮಾಡಿ ಹೇಳಿ ಇಂತಿಂತ ದಾಖಲೆಗಳು ಇದಾವೆ ಈಗ ಒಂದು ವೇಳೆ ಸಚಿವ ಸಂಪುಟದಲ್ಲಿ ಹೈಪೋಥೆಟಿಕಲಿ ಹೇಳ್ಬಹುದು ಇಂತ ದಾಖಲೆ ಅಸ್ತಿತ್ವದಲ್ಲೇ ಇಲ್ಲ ಇದು ಕಪೋಲ ಕಲ್ಪಿತ ದಾಖಲೆ ಅಂತ ಹೇಳ್ಬಹುದು ಹೇಳಬಹುದಾಗಿತ್ತು ಆಪರ್ಚುನಿಟಿ ಸಂಪುಟ ಕಳ್ಕೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್